ಹೊಣೆಗಾರರು ಸರ್ಕಾರಗಳು, ನಾವು ಸರ್ಕಾರ ವಿರುದ್ಧ ಫೈಟ್ ಮಾಡಬೇಕು. ಹಾಗಾದ್ರೆ ಇವತ್ತಲ್ಲ ಅಂತತ್ವ ಹೇಳ್ತಾ ಇದ್ದಾರೆ, ಅಂತತ್ವಾಗಿ ಆ ಹೋರಾಟದ ಭಾಗ ಆ ಥರ ಹೋಗುತ್ತೆ, ಹೋರಾಟ ಮುಂದುವರೆದು ಮುಂದುವರೆದು ಹಂಗೆ ಹೋಗುತ್ತೆ. ನಾನು ಎ ಡಿ ಓ ಮುಖಾಂತರ ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಸಂಘಟನೆ, ನಾನು ಆ ಸಂದರ್ಭದಲ್ಲಿ ಎ ಡಿ ಓ ಪರಿಚಯ ಆಗಿ ನನ್ನ ಸಂಘಟನೆ ಬಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೀನಿ. ನಮ್ಮ ಹೋರಾಟಗಳು ಹೇಗಿರುತ್ತೆ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನೀವು ಆಶಾ ಕಾರ್ಯಕರ್ತರು ಅಂತ ಕೇಳಿದಿರಾ, ನೋಡಿದ್ರಿ ಪಿಂಕ್ ಸ್ಯಾರಿ ಉಳ್ಕೊಂಡಿರ್ತಾರೆ. ದಯವಿಟ್ಟು ನೀವು ಹೋರಾಟನ ಇದಕ್ಕೆ ನೀವು ಇಷ್ಟು ಟ್ಯಾಲಿ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ನಾನು ಇದೇ ಎಕ್ಸಾಂಪಲ್ ಹೇಳ್ತೀನಿ. ನಡೆದಿರೋದು ಇಡೀ ಸ್ಟೇಟ್ ಅಲ್ಲಿ ಸುಮಾರು 25,000-30,000 ಜನ ಆಶಾ ವರ್ಕರ್ಗಳಿದ್ದಾರೆ. ಅವ್ರಿಗೆ ಏನಪ್ಪಾ ಅಂತಂದ್ರೆ, ಅವರಿಗೆ ಒಂದು ಪ್ರೆಗ್ನೆಂಟ್ ಲೇಡಿನ ಅಥವಾ ಒಂದು ಬಾಣಂತಿನ ಹೋಗಿ ಮೀಟ್ ಮಾಡಿ ಬಂದ್ರೆ 100 ರೂಪಾಯಿ ಇನ್ಸೆಂಟಿವ್ ಅಂತಾನೆ ಕೊಡ್ತಾ ಇದ್ರು. ಆಮೇಲೆ ಅವರು ಹೋಬಳಿ ಮಟ್ಟದಿಂದ ಹಳ್ಳಿಗಳಿಗೆ ಹೋಗಿ ಬಸ್ ಫೆಸಿಲಿಟಿಗಳಿಂದ ಸುಮಾರು ಸಮಸ್ಯೆಗಳು, ಅವರಿಗೆ ಆ ಮಧ್ಯದಲ್ಲಿ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಮತ್ತೆ ಆ ಬಸ್ ಇರೋವರೆಗೂ ಕೂಡ ಪಾಸ್ಗಳಿಂದ ಅವ್ರ ಕೈಯಿಂದ ಕಾಸು ಕೊಟ್ಕೊಂಡು ಹೋಗ್ಬೇಕಾಗಿತ್ತು. ಈ ತರ ಸಮಸ್ಯೆಗಳ ಮಧ್ಯೆ ಅವ್ರು ಕೆಲಸ ಮಾಡ್ತಾ ಇದ್ರು. ನಮ್ಮ ಡಿವೈಓ ಸಂಘಟನೆಯಿಂದ ಈ ಹೋರಾಟನ ಕೈಗೆತ್ಕೊಂಡು ಅದು ನೋಡಿ ಇಮಿಡಿಯೇಟ್ ಆಗಲ್ಲ, ದಯವಿಟ್ಟು ಹೋರಾಟಗಳು ಇಮಿಡಿಯೇಟ್ ಆಗಲ್ಲ, ಟೈಮ್ ತಗೊಳುತ್ತೆ. ಬಟ್ ಟೈಮ್ ತಗೊಳ್ಳೋದು ನಾವು ಯುನಿಟ್ ಆಗಿರ್ಬೇಕು, ಆ ಹೋರಾಟನ ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ನಾವು ಇವತ್ತು ಬಂದು ಒಂದ್ಸಲ ಸ್ಟ್ರೈಕ್ ಮಾಡಿದ ತಕ್ಷಣ ಅವ್ರು ರೇಟ್ ಜಾಸ್ತಿ ಮಾಡಿ ಕೊಟ್ಬಿಡ್ತಾರೆ, ಅದಲ್ಲ, ಆ ಥರ ಸಕ್ಸಸ್ ಆಗಲ್ಲ, ಅದು ಬಿದೋಗುತ್ತೆ. ಮತ್ತೆ ದಯವಿಟ್ಟು ಆ 8 ತಿಂಗಳು ಸುಮಾರು 1 ವರ್ಷ ನಾವು ಇಡೀ ಹಳ್ಳಿಗಳಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ, ಹೋಬಳಿ ಲೆವೆಲ್ ಅಲ್ಲಿ ಅವ್ರನ್ನೆಲ್ಲ ಸಂಘಟನೆ ಮಾಡಿ 25,000-30,000 ಜನ ಒಂದೇ ದಿನ ಫ್ರೀಡಮ್ ಪಾರ್ಕಿಂಗ್ ಬಂದರು. ಹೆಣ್ಮಕ್ಳು ಅವ್ರ ಗಂಡಂದ್ರ ಪರ್ಮಿಷನ್ ಕೊಟ್ಟಿದಾರೋ ಇಲ್ವೋ, ಅವ್ರಿಗೆ ಇಷ್ಟು ಕಷ್ಟ, ಮಕ್ಕಳು ಕರ್ಕೊಂಡು, ಇದು ಪರಿಸ್ಥಿತಿ. ಬಟ್ ಅದಷ್ಟೆಲ್ಲ ಅಷ್ಟೆಲ್ಲ ತಗೊಳ್ಳೋ ಟೈಮ್ 1 ವರ್ಷ 8 ತಿಂಗಳು ಟೈಮ್ ತಗೊಳ್ತಾರ. ಆ ಫ್ರೀಡಮ್ ಪಾರ್ಕ್ ಅಲ್ಲಿ 25,000 ಜನ 30 ಜನ ಏನ್ ಸೇರಿದ್ರು, ಅದೇ ಸ್ಪಾಟ್ಗೆ ಅವತ್ತಿನ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಆಗಿದ್ರು, ಸ್ಪಾಟಿಗೆ ಬಂದು ಅವರಿಗೆ ಆದಂತ ಒಂದು ಫಿಕ್ಸ್ಡ್ ಸ್ಯಾಲರಿ ತೀರ್ಮಾನ ಮಾಡಿದ್ರು, 6,000 ರೂಪಾಯಿ ಫಿಕ್ಸ್ಡ್ ಸ್ಯಾಲರಿ ಕೊಡ್ತಿಂತ. ಅದು ಕೂಡ ಎಐಡಿಒ ಹೋರಾಟ ಮಾಡಿದ್ದಕ್ಕೆ ಸಿಕ್ಕಿದಂತ ಜಯ, ಆ ಹೆಣ್ಮಕ್ಳಿಗೆ ಹೋರಾಟಕ್ಕೆ ಜಯ. ಹೋರಾಟ ಆದ್ರೆ ಹಿಂಗಿರ್ಬೇಕು, ಸಡನ್ ನೀವು ಯಾವ್ದು ಎಕ್ಸ್ಪೆಕ್ಟ್ ಮಾಡಬೇಡಿ. ದಯವಿಟ್ಟು ಸಡನ್ ನಾನು ಹೋಗಿ ಊಬರ್ ಆಫೀಸ್ಗೆ, ಝೊಮ್ಯಾಟೋ ಆಫೀಸ್ಗೆ ಕರ್ನಾಟಕ ಬರ್ತೀನಿ, ಮಾಡಲ್ಲ. ಹೋರಾಟದ ರೀತಿ ಅದಲ್ಲ, ದಯವಿಟ್ಟು ಅರ್ಥ. ನಾನು ಹಿಂಗ್ ಮಾಡಿ ತಪ್ಪಾಗಿದ್ದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬೇರೆ ಆಫೀಸ್ ಬೆಂಕಿ ಹಚ್ಚಿದ ತಕ್ಷಣ ಅವ್ರು ಗಾಡಿಗೆ ಕಿತ್ಕೊಂಡ್ರು ಅಷ್ಟೇ, ನನ್ ಸಮಸ್ಯೆ ಬಗ್ಗೆ ಇರಲಿಲ್ಲ. ಅದಕ್ಕೆ ನಿಮ್ಗೆ ಮಾರ್ಗದರ್ಶನ ಸಿಟ್ಟು ಸಿಟ್ಟು ದ್ವೇಷ ಇರುತ್ತೆ, ಕರೆಕ್ಟ್ ಆಗಿ ಮಾಡ ತಪ್ಪಂತಲ್ಲ. ಅದಕ್ಕೆ ಅದಕ್ಕೆ ನಿಮಗೆ ಗೈಡೆನ್ಸ್ ಸಿಕ್ಕೊಡೋಕೆ ಎಐಡಿಒಐ ಅಂತ ಒಂದು ಸಂಘಟನೆ ಇದೆ. ಆ ಸಂಘಟನೆಯಲ್ಲಿ ತುಂಬಾ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಜೀವನದ ಅನುಭವ ಅಂತಕ್ಕಂಥ ಲೀಡರ್ಗಳು, ಅವರನ್ನ ಅವರಿಂದ ನಾವು ಗೈಡೆನ್ಸ್ ತಗೊಳ್ಳೋಣ. ನಾವು ಅದಕ್ಕೆ ನಾನು ಅವ್ರಿಗೆ ಹೇಳ್ತೇನೆ, ಆ ತರ ಹೋರಾಟಗಳು ನಿಮಗಿರ್ಬೇಕು. ನಾನು ನನ್ನ ಅನುಭವದ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ. ಸುಮ್ಮನೆ ನಾವು 50 ಜನ 100 ಜನ ಸೇರ್ಕೊಂಡು ಕಲ್ಲೋಡೋ ಮಾಡಿದ ತಕ್ಷಣ ಸಕ್ಸಸ್ ಆಗಲ್ಲ. ಆಮೇಲೆ ಎಐಡಿಒಐ ಬಂದಿದಾರಪ್ಪ ಇಲ್ಲಿ, ನಾಳೆ ನಮ್ದು ಇನ್ಸೆಂಟಿವ್ ಏನೈತೆ, ಇನ್ಸೆಂಟಿವ್ ಜಾಸ್ತಿ ಮಾಡಿ ಕೊಟ್ಟು ಕೊಡ್ತಾರೆ, ಆ ಥರ ಎಕ್ಸ್ಪೆಕ್ಟೇಷನ್ ಅಲ್ಲ. ನೀವೆಲ್ಲ ಯುನೈಟ್ ಆಗ್ಬೇಕು, ನೀವು ಮಾತ್ರ ಅಲ್ಲ, ನಿಮ್ಮಂತ ಫುಡ್ ಆನ್ಲೈನ್ ಡೆಲಿವರಿಗಳು ಯಾರಿದ್ದಾರೆ, ಸ್ವಿಗ್ಗಿ ಬೇರೆ ಬೇರೆ ಕಂಪ್ನಿಗಳಿದಾರಲ್ಲ, ಅವ್ರು ಕೂಡ ನೀವು ಹೋರಾಟ ಕರ್ಕೊಂಡ್ಬಿಡ್ಬೇಕು. ಯಾಕಪ್ಪ ಅಂತಂದ್ರೆ, ನೀವು ಇವಾಗ ಆರ್ಡರ್ ತಗೊಂಡಿದ್ದಾರೆ, ಅವರು ಕಸ್ಟಮರ್, ಅವ್ರು ಬುಕ್ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ. ಈ ಎಫೆಕ್ಟ್ ಇವ್ರಿಗೆ ಗೊತ್ತಾಗಬೇಕು ಕಂಪ್ನಿಗಳಿಗೆ. ಯಾಕೆ ಗೊತ್ತಾಗಬೇಕು ಅಂತಂದ್ರೆ, ಎಲ್ಲರೂ ಇಲ್ಲಿ ಬರ್ಬೇಕು, ಅವಾಗ ಗೊತ್ತಾಗುತ್ತೆ ಅವನಿಗೆ. ಇಲ್ಲ ಅಂದ್ರೆ ಇಲ್ಲ ಚೆನ್ನ ಒಂದು ಸ್ಟ್ರೈಕ್ ಮಾಡೋದು, ಇನ್ನೂ ಚೆನ್ನ ಅಲ್ಲಿ ಆರ್ಡರ್ ಕೊಡೋದಾದ್ರೆ ಅವ್ರಿಗೆ ಏನು ಎಫೆಕ್ಟ್ ಆಗಲ್ಲ, ನನ್ನ ಬಿಸ್ನೆಸ್ ಆಗೋದು ಅಂತ ಮಾಡ್ಕೊಂಡಿರ್ತಾನೆ. ಲಾಸ್ಟ್ ಅಲ್ಲಿ ನೀವು ಒಂದಿನ ಕಷ್ಟಪಡ್ತೀರಿ, 15 ದಿನ ಒಂದು ತಿಂಗಳು ನೋಡ್ತೀರಿ, ಸುಮ್ಮನೆ ಸಿನಿಮಾ ಇದ್ದ ಹುಟ್ಟಿದ್ರೆ ಐಡಿ ಲಾಕ್ ಮಾಡ್ಬಿಡ್ತಾನೆ. ಪ್ರಾಬ್ಲಮ್ ಅದಲ್ಲ, ನೀವು ಇನಿಷಿಯೇಟಿವ್ ತಗೋಬೇಕು. ನೀವು ಇನಿಷಿಯೇಟಿವ್ ತಗೊಂಡು ಸ್ವಿಗ್ಗಿ ಅವರು, ಫುಡ್ ಪಾಂಡಾ, ಇನ್ನು ಬೇರೆ ಬೇರೆ ಏನು ಆನ್ಲೈನ್ ಡೆಲಿವರಿ ಬಳಸಿದಾರಲ್ಲ, ಇವ್ರನ್ನ ನೀವು ಸಂಘಟನೆಗೆ ಹೋರಾಟಕ್ಕೆ ನೀವು ರೆಡಿ ಮಾಡಬೇಕು. ಅವಾಗ ನೀವು ಹೋರಾಟದಿಂದ ಏನಾದ್ರು ಪ್ರತಿಫಲ ಪಡ್ಕೋಬಹುದು. ಅದಕ್ಕೆ ನಮ್ಮ ಸೀನಿಯರ್ಸ್ ಇದ್ದಾರೆ, ನಮ್ಮ ಮುಖಂಡರಿದ್ದಾರೆ, ಅವ್ರು ಹೇಳ್ತಾರೆ ಯಾವ ರೀತಿ ಹೋರಾಟ ಕೈಗೆತ್ತಬೇಕು ಅಂತ. ನಾನು ಜಸ್ಟ್ ಒಂದು ಅನುಭವ ಹಂಚ್ಕೋಬೇಕು ಅನ್ಸುತ್ತೆ ಅನ್ಸ್ತಿತ್ತು ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್.